ಅಕ್ಕ ನಮಸ್ಕಾರ. ಅಂಬರೀಷ್ ಅಣ್ಣನಿಗೆ ನಾನು ಅವತ್ತಿಂದನೂ ಪ್ರಾಣಕ್ಕೆ ಪ್ರಾಣ ಕೊಟ್ಕೊಂಬಂದಿದ್ದೀವಿ. ಅಭಿ ಅಣ್ಣ ಇರ್ಬೋದು, ಯಾರೇ ಇರ್ಬೋದು, ನೀವು ಮಂಡ್ಯ ಜಿಲ್ಲೆನ ಬಿಡಬೇಡಿ. ಸೋಲಾಗಲಿ ಗೆಲುವಾಗಲಿ ಎಂಥ ಕೋಟ್ಯಾಧಿಪತಿಗಳು ನಿಂತ್ಕೊಳ್ಳಿ, ಮಂಡ್ಯ ಸ್ವಾಭಿಮಾನ ಬಿಡಬೇಡಿ ಅಕ್ಕ. ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ನಾನು 10-15 ದಿನ ಸ್ವತಂತ್ರವಾಗಿ ಬಂದು ಖರ್ಚು ಮಾಡಿ ನಿಮ್ಮತ್ತಾಗಿ ಯಾವತ್ತೂ ನಿಮ್ಮ ಮುಂದೆ ಬಂದಿಲ್ಲ, ಬರೀ ವಾಟ್ಸಪ್ಪಲ್ಲೇ ನಾನು ಮಾಡ್ತಾಯಿರೋದು. ಸತ್ಯ ಸತ್ಯತೆಗಳು ಗೊತ್ತಾಗಲಿ, ನ್ಯಾಯ ನೀತಿ ಧರ್ಮದ ಬಗ್ಗೆ ವಿಚಾರಗಳು ಗೊತ್ತಾಗಲಿ. ಅದೇನಾಗುತ್ತೆ ಅಲ್ಲಿ ಸೋಲಲ್ಲಿ ಗೆಲ್ಲ, ಅಣ್ಣನೂ ಸೋತವರೆ ಗೆದ್ದವರೇ, ಆದರೆ ಅವ್ರಿಗೆ ಪ್ರಾಣ ಕೊಡೋಕ್ಕೂ ನಿಮ್ಮ ಕುಟುಂಬಕ್ಕೆ ನಾನು ಯಾವತ್ತೂ ಇದ್ದೀನಿ. ನಾನು ವಾಟ್ಸಪ್ ಮುಖಾಂತರನೇ ನಿಮಗೆಲ್ಲ ಮೆಸೇಜ್ನ ಕೊಡ್ತಾಯಿದ್ದೀನಿ ಅಕ್ಕ. ಸತ್ಯ ಇದ್ದರೆ ಗೆಲ್ತೀರ, ಏನೇ ಆಗಿರಲಿ ಅಕ್ಕ. ನೀವು ಮಾಡಿದ್ದೀರ, ಕೆಲಸ ಮಾಡಿದ್ದೀರ. ಹಣ ಬಲ ಜನ ಬರಲಿ, ಯಾರೇ ಸ್ಟಾರ್ ಜನರು ಬರಲಿ, ಇನ್ನೊಬ್ಬರು ಬರಲಿ, ಯಾರೇ ಬರಲಿ, ನೀವು ಒಳ್ಳೆ ತೀರ್ಮಾನ ತಾಳ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಕ್ಕ. ನನಗೆ ನೋವಾಗಿದೆ, ನೀವೆಲ್ಲಿ ಮಂಡ್ಯ ಜಿಲ್ಲೆ ಬಿಟ್ಬಿಡ್ತಿರೋ, ನಿಲ್ದಲ್ಲೇ ಇರ್ತಿರೋ ಅನ್ನೋ ಒಂದು ಇದಾಗಿದೆ. ಅದಕ್ಕೋಸ್ಕರ ಫೋನ್ ಮಾಡಿದೆ ಅಕ್ಕ. ಬೇಜಾರು ಮಾಡ್ಕೋಬೇಡಿ, ನೀವು ನಿಲ್ಲೇಬೇಕು ಅಕ್ಕ.